ಸ್ಮಶಾನ ಮತ್ತು ಗೋಮಾಳ ಜಾಗವನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ, ಪಂಚಾಯಿತಿಯ ಅಧಿಕಾರಿಗಳ ಕೈವಾಡ ಇದರಲ್ಲಿ ಇದೆ ಅಂತ ಸಾರ್ವಜನಿಕ ವಲಯದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಇಲ್ಲಿ ಕೇಳಿ ಬಂದಿದ್ದಾವೆ. ಇನ್ನು ಈ ಕುರಿತಂತೆ ಅಲ್ಲಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಸಾರ್ವಜನಿಕರು. ಇನ್ನು ಸ್ಥಳಕ್ಕೆ ಕೂಡ ತಹಶೀಲ್ದಾರ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ, ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ರು. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಬೇಗೂರು ಪಂಚಾಯಿತಿ ಮುಂದೆ ಅಣುಕು ಶವ ಯಾತ್ರೆ ನಡೆಸಿದ್ದಾರೆ ಸಾರ್ವಜನಿಕರು. ನೋಡಿ, ಸ್ಮಶಾನ ಮತ್ತು ಗೋಮಾಳ ನಕಾಶೆ ದಾರಿಗೆ ಆಗ್ರಹಿಸಿ ಹೋರಾಟ ನಡೆಸಿದ್ದಾರೆ. ಸ್ಮಶಾನ ಜಾಗವನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಸಾರ್ವಜನಿಕ ವಲಯದಲ್ಲಿ. ನೆಲಮಂಗಲ ತಾಲೂಕಿನ ಟಿ ಬೇಗೂರಿನ ಪಂಚಾಯಿತಿ ಎದುರು ನೂರಾರು ಸಾರ್ವಜನಿಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪಂಚಾಯಿತಿ ಸ್ಮಶಾನ ಗೋಮಾಳ ನಕಾಶೆ ದಾರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಅಧಿಕಾರಿಗಳು, ಅವರ ಕೈವಾಡ ಇದರಲ್ಲಿ ಇದೆ ಅಂತ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸಾರ್ವಜನಿಕರು. ಇನ್ನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಎದ್ದು ಕಾಣಿಸಿದೆ. ಡಿವೈಎಸ್ಪಿ ಗೌತಮ್ ಮತ್ತು ಪೊಲೀಸ್ ಇಲಾಖೆ ಸ್ಥಳದಲ್ಲಿ ಕೂಡ ಅವರು ಮೊಕ್ಕಾಂ ಹೂಡಿದ್ದಾರೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ನೋಡಿ, ಸರ್ಕಾರಿಯ ಜಾಗ ಅಂತಂದ್ರೆ ಇಲ್ಲಿ ಸ್ಮಶಾನ ಮತ್ತು ಗೋಮಾಳವನ್ನ ಇವರು ಮಾರಾಟಕ್ಕೆ ಇಟ್ಟಿದ್ದಾರೆ. ಪಂಚಾಯಿತಿ ಅಧಿಕಾರಿಗಳ ಕೈವಾಡ ಇದೆ ಇದರಲ್ಲಿ. ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳು ಕೂಡ ಇಲ್ಲಿ ಪ್ರತಿಭಟನಾಕಾರರು ಕಲೆ ಹಾಕಿದ್ದಾರೆ. ಈ ಆಧಾರದ ಮೇಲೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ತಹಶೀಲ್ದಾರ್ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ. ಇನ್ನು ತನಿಖೆ ಕೂಡ ನಡೀತಾ ಇದೆ. ಇದರಲ್ಲಿ ಯಾರೆಲ್ಲ ಕೈವಾಡ ಇದೆ ಅಂದ್ರೆ, ಈ ಅಧಿಕಾರಿಗಳ ವರ್ಗ ಇದರಲ್ಲಿ ಇದೆ, ಅವರ ಒಂದು ಕೈವಾಡ ಇದೆ, ಅವರು ಈ ಜಾಗವನ್ನ ಇವರು ಮಾರಾಟಕ್ಕೆ ಇಟ್ಟಿದ್ದಾರೆ ಅನ್ನೋ ಆರೋಪಗಳು ಇಲ್ಲಿ ಕೇಳಿ ಬಂದಿದ್ದಾವೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸಿದಿರಿ, ಟಿ ಬೇಗೂರು ಪಂಚಾಯಿತಿಯ ಮುಂದೆ ಅಣುಕು ಶವಯಾತ್ರೆಯನ್ನ ಇಟ್ಟು ಇವರು ಪ್ರತಿಭಟನೆ ಮಾಡಿದ್ದಾರೆ. ಗೌರವ ಕೊಟ್ಟಿದ್ದೀವಿ, ಹೇಳಿದ್ದಾರೆ ಅವ್ರು ಕರೆಸ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು, ಅವ್ರು ಕರೆಸ್ತಾರೆ, ಕರೆಸೋ ಜವಾಬ್ದಾರಿ ಅವ್ರು ಕರೆಸ್ತಾ ಇದ್ರೆ ಅವ್ರು ನಮ್ಗೆ ರಚನೆ ಕೊಡ್ತಾರೆ. ದಯವಿಟ್ಟು ಗ್ರಾಮಸ್ಥರಲ್ಲಿ ದಯವಿಟ್ಟು ಕೇಳಿ, ಈ ಒಂದು ಒಳ್ಳೆ ಸಂಬಂಧಪಟ್ಟವರ.
ಎಸ್, ನಾವು ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ತಗ್ಗಿ ಕುಪ್ಪೆ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀಧರ್, ಸ್ಮಶಾನ ಮತ್ತು ಗೋಮಾಳ ಜಾಗವನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಅನ್ನೋ ಆರೋಪ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ. ಇನ್ನು ಇಷ್ಟೊಂದು ಅಥಾರಿಟಿ ಹೇಗೆ ಕೊಟ್ಟರು ಅಂತ ಪಂಚಾಯತಿ ಅಧಿಕಾರಿಗಳ ವರ್ಗಕ್ಕೆ, ಅಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಾದ್ರೆ. ಹೌದು ಸ್ಮಿತಾ, ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಟಿ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಹಲವಾರು ಎಕರೆ ಗೋಮಾಳ ಮತ್ತು ಸ್ಮಶಾನದ ಜಮೀನು ಇತ್ತು. ಅದರಲ್ಲಿ ಹಲವಾರು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಹಲವಾರು ಇದನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಎರಡು ಎಕರೆ ಹತ್ತು ಕುಂಟೆ ಜಮೀನು ಸ್ಮಶಾನಕ್ಕೆ ಮೀಸಲಿಟ್ಟಿದ್ದಾರೆ. ಆ ಒಂದು ಎರಡು ಎಕರೆ ಹತ್ತು ಕುಂಟೆ ಜಮೀನಿನಲ್ಲಿ ಇಲ್ಲಿ ಕೈಗಾರಿಕಾ ಪ್ರದೇಶವಾಗಿ ಮಾರ್ಪಟ್ಟಿದೆ. ಆ ಕೈಗಾರಿಕೆಯವರು ಇವಾಗ ಒಂದು ಎಕರೆಗೂ ಮೀರಿ ಒತ್ತುವರಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಮತ್ತೆ ಅಲ್ಲಿನ ಸ್ಥಳೀಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಈ ಒಂದು ಸ್ಮಶಾನದ ಜಮೀನನ್ನ ಹಲವಾರು ನಿವೇಶನಗಳಿಗೆ ಕೂಡ ಖಾತೆ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪದಡಿನಲ್ಲಿ ಇವತ್ತು ಸಾರ್ವಜನಿಕರೆಲ್ಲ ಏನ್ ಮಾಡಿದ್ದಾರೆ, ಗ್ರಾಮ ಪಂಚಾಯಿತಿ ವತಿಯಿಂದ ಅಂದ್ರೆ ಟಿ ಬೇಗೂರಿನ ಗ್ರಾಮ ಪಂಚಾಯಿತಿ ಹತ್ರದಿಂದ ನೆಲಮಂಗಲದ ತಾಲೂಕು ಕಚೇರಿವರೆಗೂ ಅಣುಕು ಶವಯಾತ್ರೆ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾರೆ. ಪ್ರತಿಭಟನಾಕಾರರು ಯಾವ ಆಧಾರದ ಮೇಲೆ ಇವರು ಪ್ರತಿಭಟನೆ ನಡೆಸಿದ್ರು ಅಂತ ಅಂತಂದ್ರೆ, ಇವರಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದೆ ಅಲ್ಲಿ? ಹೌದು ಸ್ಮಿತಾ, ಕೆಲವೊಂದು ದಾಖಲಾತಿಗಳು ಅಂದ್ರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೈನ್ ಮಾಡಿ ಖಾತೆಗಳನ್ನ ಮಾಡ್ಕೊಂಡ್ಕೊಟ್ರ ಒಂದು ದಾಖಲಾತಿಗಳನ್ನ ಇಟ್ಕೊಂಡು ಅವರು ಒಂದು ಕ್ರಮಬದ್ಧವಾಗದಾದ ದಾಖಲಾತಿಗಳನ್ನ ಇಟ್ಕೊಂಡು ಆ ಒಂದು ಹೋರಾಟಕ್ಕೆ ಮುಂದಾಗಿದ್ದಾರೆ ಸ್ಮಿತಾ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿನ ತಹಶೀಲ್ದಾರ್ ಕೂಡ ಅಂದ್ರೆ ಗೌತಮ್ ಅವರು ಕೂಡ DYSP ಗೌತಮ್ ಅವರು ಕೂಡ ಸಾರ್ವಜನಿಕರ ಮನವೊಲಿಸಿ ಅಲ್ಲಿಗೆ ತಹಶೀಲ್ದಾರ್ನ ಬರೋದಕ್ಕೆ ಹೇಳ್ತಾರೆ. ಆ ಒಂದು ತಹಶೀಲ್ದಾರ್ ಬಂದ ನಂತರ ದಾಖಲಾತಿಗಳನ್ನ ಪರಿಶೀಲಿಸಿ ಅಂದ್ರೆ ಈ ಒಂದು ಇವಾಗ ಕಾರ್ಯನಿರ್ವಹಿಸ್ತಾರೆ ಅಂತ ಒಂದು ಸರ್ವೆ ಇಲಾಖೆಯ ರಾಮಚಂದ್ರಪ್ಪ ಅನ್ನೋರು ಈ ಒಂದು ಘಟನೆಗೆ ಕಾರಣರಾಗಿದ್ದಾರೆ ಅಂತ ಪ್ರಮುಖ ಆರೋಪ ಕೇಳ್ಬರ್ತಾ ಇದೆ ಸ್ಮಿತಾ. ಈ ಒಂದು ನಿಟ್ಟಿನಲ್ಲಿ ತಹಶೀಲ್ದಾರ್ ಕೂಡ ಅವರ ಬಗ್ಗೆ ದಾಖಲಾತಿಗಳನ್ನ ಕಲೆ ಹಾಕಿ ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀವಿ, ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ, ಈ ಒಂದು ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸ್ಕೊಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಸ್ಮಿತಾ. ಎಸ್, ಓಕೆ. ಎಸ್, ಇನ್ನೂ ಒಂದು ಪ್ರಶ್ನೆ ಅಂತ ಅಂದ್ರೆ, ಈಗ ಯಾವ ಕಾರಣಕ್ಕಾಗಿ ಇವರು ಜಾಗವು ಮಾರಾಟಕ್ಕೆ ಇಟ್ಟಿದ್ರು ಅಂತ ಅಂದ್ರೆ, ಏನಾದ್ರೂ ಮೂಲ ಮಾಹಿತಿ ಲಭ್ಯವಾಗಿದೆಯಾ? ಅಂದ್ರೆ ಏನಂದ್ರೆ ಸ್ಮಿತಾ, ಇದು ರಾಷ್ಟ್ರೀಯ ಹೆದ್ದಾರಿಗೆ ಪಕ್ಕದಲ್ಲೇ ಇದೆ, ಇದು ಗೋಮಾಳ ಮತ್ತೆ ಸ್ಮಶಾನದ ಜಾಗ. ಈ ಒಂದು ಇದರಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳ ಅಂತ ಒಂದು ಜಾಗನ ಈ ಪಂಚಾಯಿತಿಯವರು ಖಾತೆಗಳನ್ನ ಮಾಡಿಕೊಟ್ರೆ ಸುಲಭವಾಗಿ ಹಣ ಸಂದಾಯ ಆಗುತ್ತೆ ಅನ್ನೋ ಒಂದು ಬಲವಾದ ಇದರಲ್ಲಿ ಈ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದಿದು ಸಾರ್ವಜನಿಕರ ಗಮನಕ್ಕೆ ಯಾವಾಗ ಬಂತು ಅವಾಗಿಂದಾನೆ ಕೂಡ ಹೆಚ್ಚಿತ್ತು. ಈ ಒಂದು ಇರೋ ಸ್ಮಶಾನನಾದ್ರೂ ಉಳಿಸೋದಕ್ಕೆ ಹೋರಾಟ ನಡೆಸ್ತಾ ಇದ್ದಾರೆ ಸ್ಮಿತಾ. ಎಸ್, ಓಕೆ ಶ್ರೀಧರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಇನ್ನು ತಹಶೀಲ್ದಾರ್ ಅವರು ಕೂಡ ಎನ್ಕ್ವೈರಿ ಮಾಡ್ತಿದ್ದಾರೆ ಅಂದ್ರೆ, ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ಇದರಲ್ಲಿ ಯಾರ್ದೆಲ್ಲ ಕೈವಾಡ ಇದೆ, ಮುಂದೆ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೆ ಸ್ಥಳಕ್ಕೂ ಕೂಡ DYSP ಗೌತಮ್ ಮತ್ತು ಪೊಲೀಸ್ ಇಲಾಖೆ ಕೂಡ ಸ್ಥಳದಲ್ಲಿಯೇ ಇವರು ಮೊಕ್ಕಾಮನ್ನ ಹೂಡಿದ್ದಾರೆ. ಇನ್ನು ಈ ಪ್ರಕರಣ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ.